ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆ ನೀವೇನಾದರೂ ವಾಟ್ಸಪ್ಪನ್ನು 2022 ಅಲ್ಲಿ ಯೂಸ್ ಮಾಡ್ತಿದ್ರೆ ಈ ವೀಡಿಯೋನ ಎಂಡ್ ತನಕ ನೋಡಿ. ಒಂದು ಹಿಡನ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ಟು ಸೊ ನೀವು ವಾಟ್ಸಪ್ನಲ್ಲಿ ಸಿಂಗಲ್ ಟಿಕ್ ಮಾಡ್ಬೋದು. ಅಂದರೆ ನೀವು ಆನ್ಲೈನಲ್ಲಿದ್ದರೂ ಕೂಡ ನಿಮ್ಮ ಫ್ರೆಂಡ್ ಇರ್ಬೋದು, ಬೇರೆ ಯಾರೋ ಇರ್ಬೋದು, ನಿಮಗೆ ವಾಟ್ಸಪ್ನಲ್ಲಿ ನಿಮಗೆ ಮೆಸೇಜ್ ಮಾಡಿದಾಗ ಅವರಿಗೆ ಕೇವಲ ಸಿಂಗಲ್ ಟಿಕ್ ಬರುತ್ತೆ. ಸೊ ಬ್ಲೂ ಟಿಕ್ ಅಲ್ಲ, ಡಬಲ್ ಟಿಕ್ ಕೂಡ ಬರಲ್ಲ ಅಂತ ಹೇಳ್ಬೋದು. ಕೇವಲ ಸಿಂಗಲ್ ಟಿಕ್ ಬರುತ್ತೆ, ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು ನಿಮ್ಮ ವಾಟ್ಸಪ್ಗೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಟ್ರಿಕ್ ಬಗ್ಗೆ ಇದುವರೆಗೆ ನಿಮಗೆ ಯಾರೂ ತಿಳಿಸ್ಕೊಟ್ಟಿಲ್ಲ. ಖಂಡಿತ ನಿಮಗೆ ಪ್ರತಿಯೊಬ್ಬರಿಗೆ ಈ ಟ್ರಿಕ್ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಹಾಗಾದರೆ ನೀವು ವಾಟ್ಸಪ್ನಲ್ಲಿ ಸಿಂಗಲ್ ಟಿಕ್ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಟ್ರಿಕ್ಕನ್ನು ನೀವು ಅಪ್ಲೈ ಮಾಡ್ಕೋಬೇಕಂದ್ರೆ ಮೊದಲಾಗಿ ವೀಡಿಯೋಗೊಂದು ಲೈಕ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬೆಲ್ ಐಕನ್ ತಿಳಿ ಆಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಪ್ರತಿಯೊಬ್ಬರು ನೈಸ್ ಗುಡ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ಲಿ ಸೆಂಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಗೈಸ್, ಈ ಟ್ರಿಕ್ಕನ್ನು ಅಪ್ಲೈ ಮಾಡಿದರೆ ನೆಕ್ಸ್ಟ್ ನಿಮಗೆ ಡಾಟಾ ಆನ್ ಇದ್ರೂ ಕೂಡ ಸಿಂಗಲ್ ಟ್ರಿಕ್ ಬರುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ನೋಡ್ಬೋದು, ಇಲ್ಲಿ ನಾನು ಇವಾಗ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡಿದರೆ ಗೈಸ್ ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಬ್ಲೂ ಟಿಕ್ ಬಂದಿದೆ. ಅಂದರೆ ಇಲ್ಲಿ ಡೈರೆಕ್ಟಾಗಿ ಓಪನ್ ಆಗಿದೆ. ನಾನು ಇಲ್ಲಿ ಬ್ಯಾಕ್ ಹೋಗಿ ಇವಾಗ ನಾನು ಇಲ್ಲಿ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡಿದರೆ ಗೈಸ್ ನೋಡ್ಬೋದು, ಇಲ್ಲಿ ಡಬಲ್ ಟಿಕ್ ಬಂದಿದೆ. ಏನಕ್ಕೆ ಡಬಲ್ ಟಿಕ್ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ನನ್ನ ಫೋನಲ್ಲಿ ಇಲ್ಲಿ ಡಾಟಾ ಆನ್ ಇದೆ ಅಂತ ಹೇಳ್ಬೋದು. ಗೈಸ್, ಇಲ್ಲಿ ಡಾಟಾ ಆನ್ ಇದೆ ಅಂದರೆ ನಾನು ಇಲ್ಲಿ ವೈಫೈಯನ್ನು ಕನೆಕ್ಟ್ ಮಾಡಿದ್ದೀನಿ. ಗೈಸ್, ಇವಾಗ ಈ ಟ್ರಿಕ್ಕನ್ನು ಅಪ್ಲೈ ಮಾಡಿದ ನಂತರ ನಾನಿಲ್ಲಿ ನೆಟ್ಟನ್ನು ಕನೆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಡಬಲ್ ಟಿಕ್ ಬರಲ್ಲ, ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಟ್ರಿಕ್ಕನ್ನು ಅಪ್ಲೈ ಮಾಡಿದ ನಂತರ ಗೈಸ್ ಸ್ಟಿಲ್ ನೋಡ್ಬೋದು, ಇಲ್ಲಿ ನನ್ನ ವೈಫೈ ಕನೆಕ್ಟ್ ಇದೆ. ಇವಾಗ ನಾನಿಲ್ಲಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ತೀನಿ. ಗೈಸ್, ಇಲ್ಲಿ ವಾಟ್ಸಪ್ಪಿಗೆ ನಾನು ಇವಾಗ ಸೇಮ್ ನಂಬರಿಗೆ ಮತ್ತೆ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡಿದರೆ ಗೈಸ್ ನೋಡ್ಬೋದು, ಇಲ್ಲಿ ಡಬಲ್ ಟಿಕ್ ಬಂದಿಲ್ಲ, ಬ್ಲೂ ಟಿಕ್ ಬಂದಿಲ್ಲ, ಕೇವಲ ಸಿಂಗಲ್ ಟಿಕ್ ಇಲ್ಲಿ ಸೆಂಡ್ ಆಗ್ತಿದೆ ಅಂತ ಹೇಳ್ಬೋದು. ಗೈಸ್ ನೋಡ್ಬೋದು, ಬಟ್ ಇಲ್ಲಿ ಡಾಟಾ ಇಲ್ಲಿ ಆನ್ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮೆಸೇಜ್ ಮಾಡಿದರೆ ಕೇವಲ ಸಿಂಗಲ್ ಟಿಕ್ ಹೋಗುತ್ತೆ. ಈ ರೀತಿ ನೀವು ಮಾಡ್ಬೋದು. ಫ್ರೆಂಡ್ಸ್, ಈ ಟ್ರಿಕ್ಕನ್ನು ನೀವು ಮಾಡಬೇಕಂತ ಹೇಳಿದ್ರೆ ಏನು ಮಾಡಬೇಕಂದ್ರೆ, ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಆ್ಯಪ್ಸ್ ಅಂತ. ಗೈಸ್, ಇಲ್ಲಿ ಆ್ಯಪ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಆ್ಯಪ್ಸ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೆಕ್ಸ್ಟು ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ವಾಟ್ಸಪ್ಪನ್ನು ಸರ್ಚ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ವಾಟ್ಸಪ್ಪನ್ನು ಇಲ್ಲಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ರಿಸ್ಟ್ರಿಕ್ಟ್ ಡಾಟಾ ಯೂಸೇಜ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮ್ಮದು ಈ ರೀತಿ ಸೆಲೆಕ್ಟ್ ಆಗಿರುತ್ತೆ. ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನು ಕೂಡ ಇಲ್ಲಿ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಅನ್ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಓಕೆ ಮಾಡಬೇಕಾಗುತ್ತೆ. ಗೈಸ್, ಓಕೆ ಮಾಡ್ತಿದ್ದಾಗೆ ಇವಾಗ ನೋಡ್ಬೋದು, ನನ್ನ ಇಲ್ಲಿ ಯೂಟ್ಯೂಬ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಡಾಟಾ ಇಲ್ಲಿ ಆ್ಯಕ್ಸಸ್ ಆಗ್ತಿದೆ. ಬಟ್ ಇಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಅದು ಸಿಂಗಲ್ ಟಿಕ್ಕೆ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಡಬಲ್ ಟಿಕ್ ಹೋಗಲ್ಲ ಅಂತ ಹೇಳ್ಬೋದು. ಗೈಸ್, ಈ ರೀತಿ ನಿಮಗೆ ಅವರು ಮೆಸೇಜ್ ಮಾಡಿದಾಗ, ಅಂದರೆ ನೀವು ಇದರಿಂದ ನೆಟ್ಟನ್ನು ಯೂಸ್ ಮಾಡ್ಬೋದು, ಗೂಗಲ್ ಯೂಸ್ ಮಾಡ್ಬೋದು, ಬೇರೆ ಎಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಿಮ್ಮ ಫ್ರೆಂಡು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಸೊ ನೀವು ಆನ್ಲೈನ್ ಇರೋದ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬೋದು, ಏನಕ್ಕೆ ಸಿಂಗಲ್ ಟಿಕ್ ಮಾತ್ರ ಹೋಗುತ್ತೆ. ಗೈಸ್, ಈ ರೀತಿ ಅವರು ನಿಮಗೆ ಮೆಸೇಜ್ ಮಾಡಿದಾಗ ನಿಮಗಿಲ್ಲಿ ವಾಟ್ಸಪ್ಪಿಂದ ನೋಟಿಫಿಕೇಶನ್ ಬರುತ್ತೆ, ಯು ಮೇ ಹ್ಯಾವ್ ನ್ಯೂ ಮೆಸೇಜ್ ಅಂತ. ಬಟ್ ಇಲ್ಲಿ ಡಬಲ್ ಟಿಕ್ ಬರಲ್ಲ ಅಂತ ಹೇಳ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಅವ್ರು ಕಳಿಸಿರುವಂಥ ಮೆಸೇಜ್ ಇಲ್ಲಿ ಡಿಸ್ಪ್ಲೇ ಆಗಲ್ಲ. ಏನಕ್ಕೆ ಅಂತೇಳಿದ್ರೆ ನೀವಿಲ್ಲಿ ಡಾಟಾವನ್ನು ಆಫ್ ಮಾಡಿರ್ತೀರಿ, ಅದನ್ನು ನೀವಿಲ್ಲಿ ಮತ್ತೆ ಮೆಸೇಜ್ ಬರುವಾಗ ಮಾಡಬೇಕಂತೇಳಿದ್ರೆ ಸೇಮ್ ಸೆಟ್ಟಿಂಗ್ ಮತ್ತೆ ಹೋಗಿ ಅಲ್ಲಿ ಗೈಸ್ ಇಲ್ಲಿ ಮತ್ತೆ ಅದನ್ನು ಆನ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಟ್ರಿಕ್ಕನ್ನು ಅಪ್ಲೈ ಮಾಡಿಬಿಟ್ಟು ನಿಮಗೆ ಫ್ರೆಂಡ್ ನಿಮಗೆ ಮೆಸೇಜ್ ಮಾಡಿದಾಗ ಅವ್ರಿಗೆ ಸಿಂಗಲ್ ಟಿಕ್ ಹೋಗುತ್ತೆ. ಬಟ್ ಗೈಸ್, ಇವಾಗ ನೋಡ್ಬೋದು ಡಬಲ್ ಟಿಕ್ ಬಂದಿದೆ, ಪ್ರತಿಯೊಂದು ಏನಕ್ಕೆ ಅದನ್ನಲ್ಲಿ ಆಫ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಸಿಂಗಲ್ ಟಿಕ್ ಬರುತ್ತೆ. ಬಟ್ ನೀವಿಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸೀಕ್ರೆಟಾಗಿ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಬಾಯ್ ಫ್ರೆಂಡ್ ಜೊತೆ ವಾಟ್ಸಪ್ನಲ್ಲಿ ಚಾಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಏನಕ್ಕಂದರೆ ಸೊ ಅವ್ರು ಕಳಿಸಿರುವಂಥ ಮೆಸೇಜ್ ಇಲ್ಲಿ ರೀಚ್ ಆಗಲ್ಲ. ಏನಕ್ಕಂದರೆ ಡಾಟಾ ಅಲ್ಲಿ ಸಪ್ಲೈ ಅಲ್ಲಿ ಕಂಪ್ಲೀಟಾಗಿ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇದ್ರ ಜೊತೆಗೆ ಈ ಟ್ರಿಕ್ಕನ್ನು ಅಪ್ಲೈ ಮಾಡೋದ್ರ ಜೊತೆಗೆ ನೀವು ನಿಮ್ಮ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಕೂಡ ಮಾಡಬೇಕು. ಸೊ ಉಳಿದವರಿಗೆ ನೀವು ಆನ್ಲೈನ್ ಇರೋದು ಗೊತ್ತಾಗಬಾರ್ದು. ಬಟ್ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ನೀವು ಸೀಕ್ರೆಟಾಗಿ 24 ಗಂಟೆನೂ ಚಾಟ್ ಮಾಡಬೇಕಂತೇಳಿದ್ರೆ ಅದಕ್ಕೊಂದು ಟ್ರಿಕ್ಕನ್ನು ಅಪ್ಲೈ ಮಾಡ್ಕೋಬೋದು. ಇದನ್ನು ಅಪ್ಲೈ ಮಾಡ್ಕೋಬೇಕಂದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ನ ಡೈರೆಕ್ಟ್ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಏನು ವೀಡಿಯೋ ನೋಡ್ತಿದ್ರೋ ವೀಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಫಸ್ಟಲ್ಲಿ ಲಿಂಕ್ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿದ ನಂತರ ಕೇಳುವಂಥ ಎಲ್ಲ ಪರ್ಮಿಷನ್ ಅಲ್ಲೋ ಮಾಡಿದ್ರೆ ಈ ರೀತಿ ಬರುತ್ತೆ. ಇವಾಗ ನೀವು ನಿಮಗೆ ಬೇಕಾಗಿರುವಂಥ ವ್ಯಕ್ತಿ ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದಾಗ ನೀವು ಡೈರೆಕ್ಟಾಗಿ ವಾಟ್ಸಪ್ನ ಓಪನ್ ಮಾಡ್ಕೋಬಾರ್ದು, ನೀವು ಡೈರೆಕ್ಟಾಗಿ ಈ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಈ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ನಿಮ್ಮ ಫ್ರೆಂಡ್ ಜೊತೆ ಚಾಟ್ ಮಾಡ್ಬೋದು ಈ ರೀತಿಯಾಗಿ. ಇವಾಗ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಫ್ರೆಂಡ್ ಮೆಸೇಜ್ ಮಾಡಿದಾಗ ಈ ರೀತಿ ಈ ಅಪ್ಲಿಕೇಶನಲ್ಲಿ ಡೈರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ
ಮೆಸೇಜಿಗೆ ರಿಪ್ಲೈ ಕೊಡ್ಬೋದು, ಜೊತೆಗೆ ಇಲ್ಲಿ ಫೋಟೋ ಪ್ರತಿಯೊಂದನ್ನು ಕೂಡ ಅಂದರೆ ಗ್ಯಾಲರಿಲಿರುವಂಥ ಫೋಟೋ ವೀಡಿಯೋಸನ್ನು ಕೂಡ ಸೆಂಡ್ ಮಾಡ್ಬೋದು. ಬಟ್ ಈ ರೀತಿ ನೀವು ಸೊ ಈ ಅಪ್ಲಿಕೇಶನ್ ಮುಖಾಂತರ ನೀವು ಚಾಟ್ ಮಾಡಿದರೆ ಸೊ ಕೇವಲ ನಿಮಗಿಬ್ಬರಿಗೆ ಮಾತ್ರ ನೀವು ವಾಟ್ಸಪ್ನಲ್ಲಿ ಆನ್ಲೈನ್ ಇರೋದು ಚಾಟ್ ಮಾಡ್ತಿರೋದು ಗೊತ್ತಿರುತ್ತೆ. ಸೊ ರಿಮೇನಿಂಗ್ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅವರಿಗೆ ಆನ್ಲೈನ್ ತೋರಿಸಲ್ಲ, ಲಾಸ್ಟಿನ ತೋರಿಸಲ್ಲ, ಜೊತೆಗೆ ಬ್ಲೂಟಿಕ್ ಕೂಡ ಬರಲ್ಲ ಅಂತ ಹೇಳ್ಬೋದು. ಕೇವಲ ನೀವಿಬ್ಬರು ಮಾತ್ರ ಇಲ್ಲಿ ಈ ರೀತಿಯಾಗಿ ಚಾಟ್ ಮಾಡ್ಬೋದು. ಬಟ್ ನಿಮಗಿಲ್ಲಿ ಮೆಸೇಜ್ ಬಂದಾಗ ನಿಮ್ಮ ಫ್ರೆಂಡ್ ನಿಮಗೆ ಈ ರೀತಿಯಾಗಿ ಮೆಸೇಜ್ ಕಳಿಸಿದಾಗ ಅದು ನಿಮಗಿಲ್ಲಿ ಈ ರೀತಿ ವಾಟ್ಸಪ್ಪಲ್ಲಿ ಬರುತ್ತೆ. ಬಟ್ ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೋಬಾರ್ದು. ಈಗ ನೀವು ಡೌನ್ ಮಾಡಿರ್ತೀರಲ್ಲ ಈ ಅಪ್ಲಿಕೇಶನ್ ಮುಖಾಂತರ ನೀವು ನಿಮ್ಮ ಫ್ರೆಂಡ್ ಜೊತೆ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ಬೋದು 24 ಗಂಟೆ ಕೂಡ. ಉಳಿದವರಿಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ತೋರಿಸಲ್ಲ, ಲಾಸ್ಟ್ ಸೀನ್ ತೋರಿಸಲ್ಲ, ಜೊತೆಗೆ ಬ್ಲೂಟಿಕ್ ಕೂಡ ಬರಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್ ಅದೇ ರೀತಿ ತುಂಬ ಜನರಿಗೆ ಕಮೆಂಟ್ ಮಾಡ್ತಿರ್ತಾರೆ ಸೊ ಗರ್ಲ್ ಫ್ರೆಂಡ್ ಮೊಬೈಲನ್ನು ಯಾವ ರೀತಿ ನಾವು ಚೆಕ್ ಮಾಡೋದು, ಲೈವ್ ಆಗಿ ನೋಡೋಂಥದ್ದು, ವಾಟ್ಸಪ್ಪನ್ನು ಯಾವ ರೀತಿ ಹಾಕಿ ಮಾಡೋಂಥದ್ದು, ಈ ರೀತಿ ತುಂಬ ಜನ ಕೇಳ್ತಿರ್ತಾರೆ. ಬಟ್ ನಾನು ನಿಮಗೆ ಸೊ ಯೂಟ್ಯೂಬಲ್ಲಿ ಅದಕ್ಕೆ ರಿಲೇಟೆಡ್ ಅಂತ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸ್ಟ್ರೈಕ್ ಬರೋದ್ರಿಂದ. ಅದಕ್ಕೆ ಆ ರೀತಿಯಂಥ ವೀಡಿಯೋ ಬೇಕಿದ್ದರೆ ಅಥವಾ ನಿಮಗೆ ಏನೇನು ಕ್ವಶನ್ಸ್ ಇದ್ದರೂ ಕೂಡ ನನಗೆ ನೀವು ಫೇಸ್ಬುಕ್ ಪೇಜಲ್ಲಿ ಕೇಳ್ಬೋದು. ಸೊ ವಾಟ್ಸಪ್ಪನ್ನು ಯಾರು ಮೆಸೇಜನ್ನು ಯಾರು ನೋಡೋಂಥದ್ದು, ಕಾಲೇಜನ್ನು ಯಾರು ಚೆಕ್ ಮಾಡೋಂಥದ್ದು, ಈ ರೀತಿಯಂಥ ವೀಡಿಯೋ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿ, ಅದರಲ್ಲಿ ನಾನು ಅದೇ ರೀತಿಯಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಫೇಸ್ಬುಕ್ ಪೇಜ್ನ ಲಿಂಕನ್ನು ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ವೀಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ಟಾಪಿಕಲ್ಲಿ ಹೊಡಿಬೇಕು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗೆ ಈ ರೀತಿ ಹೆಚ್ಚಿನ ಹಿಡನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.